ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಸಾವಿರಾರು ಸಂಖ್ಯೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಸರ್ಕಾರಿ ಶಾಲಾ ಕಾಲೇಜು ಆವರಣದಲ್ಲಿ ಖಾಸಗಿ ಎಕ್ಸಿಬಿಷನ್ಗೆ ಅನುಮತಿ ನೀಡಿದ ಇಲಾಖೆಯ ಬೇಜವಾಬ್ದಾರಿತನಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಸಾರ್ವಜನಿಕರು. ಶಿರಾದ ಸರ್ಕಾರಿ ಶಾಲಾ ಕಾಲೇಜುಗಳಿರುವ ಪ್ರದೇಶದಲ್ಲಿ ಎಕ್ಸಿಬಿಷನ್ಗೆ ಒಪ್ಪಿಗೆ ನೀಡಿದ ಶಿಕ್ಷಣ ಇಲಾಖೆ. ಸಾವಿರಾರು ಶಾಲಾ ಮಕ್ಕಳಿಗೆ ಆಗುತ್ತಿದೆ ತೊಂದರೆ. ಅವಘಡ ಸಂಭವಿಸಿದರೆ ಯಾರು ಹೊಣೆ? ಶಾಲಾ ಮಕ್ಕಳ ಹಿತಾಸಕ್ತಿ ಕಾಪಾಡಬೇಕಾದ ಇಲಾಖೆಯ ನಿರ್ಲಕ್ಷ್ಯ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ. ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಪ್ರೌಢಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ, ಅಂಗನವಾಡಿ, ಹೀಗೆ ಹಲವಾರು ಶಿಕ್ಷಣ ಸಂಸ್ಥೆ, ಗ್ರಂಥಾಲಯ ಇರುವ ಜಾಗದಲ್ಲಿ ಶಿಕ್ಷಣ ಇಲಾಖೆ ಯಾವ ಪುರುಷಾರ್ಥಕ್ಕೆ ಎಕ್ಸಿಬಿಷನ್ಗೆ ಅನುಮತಿ ನೀಡಿದೆಯೋ ದೇವರೇ ಬಲ್ಲ. ಖಾಸಗಿ ಎಕ್ಸಿಬಿಷನ್ ಮಾಲೀಕ ಎಕ್ಸಿಬಿಷನ್ ನಡೆಸಲು ಅನುಮತಿ ಈ ಜಾಗದಲ್ಲಿ ಕೇಳುವುದರಲ್ಲಿ ಅವನ ತಪ್ಪಿಲ್ಲ. ಆದರೆ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಆಗುವ ತೊಂದರೆಯ ಬಗ್ಗೆ ಪರಿವೇ ಇಲ್ಲದೆ ಅನುಮತಿ ನೀಡಿರುವುದು ಶಿಕ್ಷಣ ಇಲಾಖೆಯ ಬೇಜವಾಬ್ದಾರಿತನ ಬಿಂಬಿಸುತ್ತದೆ. ಎಕ್ಸಿಬಿಷನ್ಗೆ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸುತ್ತಾರೆ. ಆಗ ಶಾಲಾ ಕಾಂಪೌಂಡ್ಗಳನ್ನು ಮೂತ್ರ ವಿಸರ್ಜನೆ ಹಾಗೂ ಇತರೆ ಚಟುವಟಿಕೆಗೆ ಬಳಸುತ್ತಾರೆ. ಪ್ರಾಥಮಿಕ ಶಾಲಾ ಮಕ್ಕಳು ಆಟವಾಡುವಾಗ ಆಕರ್ಷಣೆಗೆ ಒಳಗಾಗಿ ಮೇಲೆ ಹತ್ತಿ ಬಿದ್ದು ಅವಘಡ ಸಂಭವಿಸುವ ಸಾಧ್ಯತೆ ಇದೆ. ಇದಕ್ಕೆ ಯಾರು ಹೊಣೆ? ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರುಗಳನ್ನಾಗಲಿ ಎಸ್ಡಿಎಂಸಿ ಸದಸ್ಯರ ಅನುಮತಿ ಪಡೆದಿಲ್ಲವೆಂದು ಸಂದರ್ಶನದಲ್ಲಿ ತಿಳಿದು ಬಂದಿದೆ. ಹೀಗೆ ಹಲವಾರು ಸಮಸ್ಯೆಗಳ ಅಗರವಾಗಿರುವ ಈ ಎಕ್ಸಿಬಿಷನ್ಗೆ ಅನುಮತಿ ನೀಡಿರುವ ಔಚಿತ್ಯವಾದರೂ ಏನು? ಎಕ್ಸಿಬಿಷನ್ ಬೇರೆ ಸ್ಥಳದಲ್ಲಿ ನಡೆಸಿದರೆ ಎಲ್ಲರಿಗೂ ಅನುಕೂಲವಾಗುತ್ತಿತ್ತು. ಈ ಬಗ್ಗೆ ಸಾರ್ವಜನಿಕ ವಲಯದಿಂದ ಸಾಕಷ್ಟು ಆಕ್ಷೇಪ ಕೇಳಿಬರುತ್ತಿದೆ. ಇದಕ್ಕೆ ತಾಲೂಕು ಆಡಳಿತ ಉತ್ತರಿಸಲಿ. ಸರ್, ಇಲ್ಲಿ ಕಾಲೇಜ್ ಆವರಣದಲ್ಲಿ ಎಕ್ಸಿಬಿಷನ್ ನಡೆಸ್ತಾ ಇದ್ದಾರೆ. ಈ ಎಕ್ಸಿಬಿಷನ್ಗೆ ನಿಮ್ಮಿಂದ ಕಾಲೇಜಿನ ಕಡೆಯಿಂದ ನಿಮಗೆ ವಿಚಾರ ಇದೆ, ನಿಮ್ಮ ಪರ್ಮಿಷನ್ ಏನೋ ತಗೊಂಡಿದ್ದೀರಾ? ನಾವು ಯಾವುದೇ ರೀತಿಯಾದಂತಹ ಪರ್ಮಿಷನ್ ಕೊಟ್ಟಿಲ್ಲ. ಸರ್, ಮತ್ತೆ ಇದು ನಡೀತಾ ಇರೋ ಇದ್ರ ಬಗ್ಗೆ ಏನು ವಿಚಾರ ಮಾಡಿದ್ದೀರಾ? ಯಾಕಂದ್ರೆ ನಾಳೆ ಏನಾದರೂ ಒಂದು ಅನಾಹುತ ಆದರೆ ಈಗ ನಿಮ್ಮ ಸ್ಟೂಡೆಂಟ್ಸ್ 1,000 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಹೇಳಿ, 1,000 ಸ್ಟೂಡೆಂಟ್ಸ್ ಆಗಲಿ ಮಕ್ಕಳಾಗಲಿ ಏನೋ ಆಟ ಆಡೋಕ್ಕೋಗಿ ಏನೋ ಹತ್ತೋಗಿ ಬಿದ್ದು ಏನಾರ ಅನಾಹುತ ಆದರೆ ಅದಕ್ಕೆ ಯಾರು ರೆಸ್ಪಾನ್ಸಿಬಲ್? ಆಮೇಲೆ ನೋಡಿ, ಇಲ್ಲೇನಾಗುತ್ತೆ ಅಂದರೆ ನಾ ಈಗ ಎಕ್ಸಿಬಿಷನ್ ಅಂದಮೇಲೆ ರಾತ್ರಿ ಸಾವಿರಾರು ಜನ ಸೇರ್ತಾರೆ ಇಲ್ಲಿ ಎಕ್ಸಿಬಿಷನ್, ಅವರೆಲ್ಲ ಹಂಗೆ ಎಲ್ಲ ಬರುತ್ತೆ, ಅವರೆಲ್ಲ ಗಲೀಜು ಮಾಡೋಗ್ತಾರೆ. ತಿರ್ಗಾ ಇಲ್ಲಿ ನಿರ್ದಿಷ್ಟವಾದ ಟಾಯ್ಲೆಟ್ ಇಲ್ಲ, ಬೇರೆಯವರೆಲ್ಲ ಇಲ್ಲೇ ಟಾಯ್ಲೆಟ್ ಎಲ್ಲ ಗಲೀಜ್ ಮಾಡೋಗ್ತಾರೆ. ಇದಕ್ಕೆಲ್ಲ ಯಾರು ಹೊಣೆ? ಯಾಕೆ ಇದು ಏನು ಪರ್ಮಿಷನ್ ಸಿಕ್ತು ಏನು ಅನ್ನೋದೇ ಗೊತ್ತಾಗ್ತದೆ ಸರ್. ಅವ್ರು ಮೋಸ್ಟ್ಲಿ ನಗರಸಭೆನವರು ಮೋಸ್ಟ್ಲಿ ಏನೋ ಪರ್ಮಿಷನ್ ಕೊಟ್ಟಿರ್ಬೇಕು ಸರ್. ಇಷ್ಟೊಂದು ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಅಂತ ಅಂದಮೇಲೆ ಅವ್ರ ಪರ್ಮಿಷನ್ ಇಲ್ಲದೆ ಇಷ್ಟೊಂದು ದೊಡ್ಡದಾಗಿ ಇದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಅದಕ್ಕೋಸ್ಕರ ನಗರಸಭೆನವರು ಏನಾದರೂ ನಿಬಂಧನೆಗಳನ್ನ ವಿಧಿಸಿ ಅವ್ರಿಗೆ ಏನಾದರೂ ಪರ್ಮಿಷನ್ ಕೊಟ್ಟಿರ್ಬೋದು ಅಂತ ನಾನು ನಿಖರವಾಗಿ ನನಗಂತೂ ತಿಳಿದಿಲ್ಲ. ನನಗೆ ಯಾರೂ ಬಂದು ಸಹ ಇಲ್ಲಿ ಹಿಂಗೆ ಎಕ್ಸಿಬಿಷನ್ ಮಾಡ್ತೀವಿ ಅಂತ ಕೇಳಿಲ್ಲ. ಮತ್ತು ನನ್ನ ಹತ್ರ ಯಾರೂ ಬಂದು ಪರ್ಮಿಷನ್ ಕೊಡ್ರಿ ಸರ್ ಅಂತಲೂ ಸಹ ನಮ್ಮನ್ನೇನು ವಿಚಾರ ಮಾಡಿಲ್ಲ. ಮತ್ತು ನನ್ನ ಗಮನಕ್ಕೆ ಬಂದಂಗೆ ಹಿಂದೆಲ್ಲೂ ಸಹ ಈ ಥರ ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಏನಾಗಿತ್ತು ಅಂದರೆ ಇದಕ್ಕೂ ಮುಂಚೆ ಒಂದು 20 ವರ್ಷದ ಹಿಂದೆ ಇಲ್ಲಿ ಕಲ್ಯಾಣ ಮಂಟಪ ಅಂತ ಇದೆ, ಅಲ್ಲಿ ಈ ಥರದ್ದು ಎಕ್ಸಿಬಿಷನ್ ನಡೆಸ್ತಾ ಇತ್ತು. ಯಾಕೆಂದ್ರೆ ಅವ್ರ ಜನಸಂಖ್ಯೆ ಕಡಿಮೆ ಇತ್ತು, ಕಾಲಕ್ರಮೇಣ ಏನು ಮಾಡ್ತು ಅಲ್ಲಿ ಜನಸಂಖ್ಯೆ ಜಾಸ್ತಿ ಆಯಿತು, ಅದೆಲ್ಲ ಇಕ್ಕಟ್ಟಾಯಿತು ಅಂತ ಇಲ್ಲಿಗೆ ಬಂದರು. ಈಗ ಇಲ್ಲಿ ಎಲ್ಲ ನೋಡಿ ಮೊದಲು ಕಾಲೇಜ್ ಶಿರಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಕ್ರೀಡೆ, ಎನ್ಎಸ್ಎಸ್, ಸ್ಕೌಟ್ಸ್ ಮತ್ತು ಗೈಡ್ಸ್, ರೆಡ್ ಕ್ರಾಸ್, ರೆಡ್ ರಿಬನ್ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವನ್ನು ಶಾಸಕ ಬಿ ಸತ್ಯನಾರಾಯಣ ನೆರವೇರಿಸಿದರು. 30/8/2019 ಶುಕ್ರವಾರದಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಕ್ರೀಡೆ, ಎನ್ಎಸ್ಎಸ್, ಎನ್ಸಿಸಿ, ಸ್ಕೌಟ್ಸ್ ಮತ್ತು ಗೈಡ್ಸ್, ರೆಡ್ ಕ್ರಾಸ್ ಮತ್ತು ರೆಡ್ ರಿಬನ್ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವನ್ನು ಶಾಸಕ ಬಿ ಸತ್ಯನಾರಾಯಣರವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದರಾದ ಎ ನಾರಾಯಣಸ್ವಾಮಿ, ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ರಮಾಕುಮಾರಿ, ಆರಕ್ಷಕ ನಿರೀಕ್ಷಕರಾದ ರಂಗಶಾಮಯ್ಯ, ಪ್ರಾಂಶುಪಾಲರಾದ ಎಸ್ ಟಿ ರಂಗಪ್ಪ, ದಲಿತ ಮುಖಂಡರಾದ ರಾಜಸಿಂಹ,
ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಎಚ್ಎಸ್ ವೀರಭದ್ರಯ್ಯ, ಎಸ್ಆರ್ ಗೌಡ್ರು, ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಹನುಮಂತರಾಯಪ್ಪ, ಡಾಕ್ಟರ್ ಲೋಕೇಶ್, ಮಧುಗಿರಿ ಜೈರಾಮ್, ಡಾಕ್ಟರ್ ವೇಣುಗೋಪಾಲ್, ಡಾಕ್ಟರ್ ನಾಗಭೂಷಣ್, ಡಾಕ್ಟರ್ ಮುರುಳೀಧರ್, ಡಾಕ್ಟರ್ ನಳಿನ, ಸತೀಶ್ ಗೌಡ, ಹೇಮಲತಾ, ಹಸೀನಾ ಭಾನು, ಶುಭಾ, ಧರಣೇಂದ್ರ ಕುಮಾರಿ, ದರ್ಶನ್, ಸುಕನ್ಯಾ ಹಾಗೂ ಉಪನ್ಯಾಸಕ ಆಡಳಿತ ವರ್ಗದವರು ಉಪಸ್ಥಿತರಿದ್ದರು. ಉಳಿದ ಎಲ್ಲ ಮೂಲಕ ವರ್ಗದವರೇ, ಮೇಡಮ್ ಇರ್ಬೋದು, ಗಂಡಸರು ಮೇಷ್ಟ್ರು, ಯಾವುದೇ ಕೈಗಾರಿಕೋದ್ಯಮಿ 2% ಅನ್ನ ಸಮಾಜ ಸೇವೆಗೆ ಮುಡಿಪಾಟು ಇಡಬೇಕು, ವೆಚ್ಚ ಮಾಡಬೇಕು ಆ ನಿರ್ಧಾರ ಪ್ರಧಾನಮಂತ್ರಿಗಳು ಬಹಳ ಸೀರಿಯಸ್ ಆಗಿ ಈ ದೇಶಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಬಹುಶಃ 10 ಡೇಸ್ ಅಲ್ಲಿ ನನ್ನ ಕ್ಷೇತ್ರದಲ್ಲಿ ಬಯೋಕನ್ ಅಲ್ಲೇ ಇರೋದು, ಸೆನ್ಸರ್ ಅಲ್ಲೇ ಇರೋದು, ಇನ್ಫೋಸಿಸ್ ಅಲ್ಲೇ ಇರೋದು, ವಿಪ್ರೋ ಅಲ್ಲೇ ಇರೋದು, ಅನೇಕ ದೊಡ್ಡ ದೊಡ್ಡ ಕೈಗಾರಿಕೆಗಳು ಸಾಫ್ಟ್ವೇರ್ ಕಂಟ್ರೀಸ್ ಇಂಡಸ್ಟ್ರೀಸ್ ಅಲ್ಲಿ ನನ್ನ ಕ್ಷೇತ್ರದಲ್ಲಿ ಇರೋದು, ಅವರು ಸಿಇಒಗಳು ಬರ್ತಾ ಇದ್ದಾರೆ, ಅವ್ನು ಕರ್ಕೊಂಡ್ಬರ್ತಾ ಇದ್ದೀನಿ. ಈಗ ನಾನು ಇದಾದ ತಕ್ಷಣ ನಿಮ್ಮಲ್ಲಿರ್ತಕ್ಕಂಥ ಬಿಒ ಕಚೇರಿಯಲ್ಲಿ ಮುಂದೆ ಇರ್ತಕ್ಕಂಥ ಹೈಸ್ಕೂಲನ್ನು ನೋಡ್ತೇನೆ, ಕಾಲೇಜನ್ನು ನೋಡ್ತೇನೆ. ನಿಮ್ಗೇನು ಇನ್ಫ್ರಾಸ್ಟ್ರಕ್ಚರ್ ಬೇಕು, ಸರ್ಕಾರ ಕಾಯ ಅವಶ್ಯಕತೆ ಇಲ್ಲ ಸರ್, ಸಮಾಜದ ಮತದಿಂದ ಮಾಡೋಕ್ಕಾಗಲಿಲ್ಲ, ನಾನು ದುಡ್ಡೆಲ್ಲ ಕೊಡ್ತೇನೆ, ಯೋಚನೆ ಮಾಡೋಕೆ ಹೋಗ್ಬಿಡಿ. ಇನ್ನೊಂದು ತಿಂಗಳು ಒಂದು 10-25 ಇಂಡಸ್ಟ್ರೀಸ್ಗಳನ್ನು 8 ಕ್ಷೇತ್ರಬಾರದು. ನೀವೆಲ್ಲ ಉತ್ತಮ ವಿದ್ಯಾರ್ಥಿಗಳು, ನೀವೆಲ್ಲರೂ ಚೆನ್ನಾಗಿ ಓದಬೇಕು. ಕಾಂಪಿಟಿಟಿವ್ ಪೀರಿಯಡ್ ಇವತ್ತು, ನಿಮ್ಗೆ ಯಾರು ಸುಲಭ ಕೆಲಸ ಕೊಡೋಲ್ಲ, IAS ಕೊಡೋಲ್ಲ, KAS ಕೊಡೋಲ್ಲ, ಯಾವುದು ಬೇಡ. ಕಂಡಕ್ಟ್ರು ನಾನು KSRTC-ನಾಗಿದ್ದೆ, ಕಂಡಕ್ಟ್ರು ಕೊಡೋಲ್ಲ. ಆ ಕಾನ್ಸ್ಟೇಬಲ್ಗೆ ನಾನೇ 2-3 ಕಾರ್ಡ್ ನನಗೆ ಬಂದ ಎಂಪ್ಲಾಯ್ಮೆಂಟ್ ಇದರಲ್ಲಿ ಕಾರ್ಡ್ ಮಾಡಿಸಿದಾಗ ತಿಂಗಳಿಗೆ ಒಂದೊಂದು ಬರೋ ಕಾರ್ಡು ಅಪಾಯಿಂಟ್ ಮಾಡಿಕೊಂಡಿದ್ದೀವಿ. ನಾನು ಅರ್ಧ ಆಗ್ತಿದ್ದೆ, ಏಯ್ ಆಫ್ಟರ್ ಆಲ್ ಕಾನ್ಸ್ಟೇಬಲ್ ಕೆಲಸಕ್ಕೆ ಅಂತ. ಇವತ್ತು ಏನಾಗಿದೆ, ಆ ಕಾನ್ಸ್ಟೇಬಲ್ಗೆ 50 ಲಕ್ಷ ರೂಪಾಯಿ ಲಂಚ ಕೊಟ್ಟು ತಗೊಳ್ಳೋ ಅಂಥ ಪರಿಸ್ಥಿತಿ ನಿಮ್ಮ ಮುಂದೆ ಇದೆ. 50 ಲಕ್ಷ ಒಬ್ಬ ಕಾನ್ಸ್ಟೇಬಲ್, ಒಬ್ಬ ಕಂಡಕ್ಟರ್ಗೆ ಲಕ್ಷಗಳು, ಲಕ್ಷಾಂತರ ರೂಪಾಯಿ ಕೊಟ್ಟು ಇವತ್ತು ನಾವು ನೌಕರಿಯನ್ನು ಗಿಟ್ಟಿಸಿಕೊಂಡು ಕೆಲಸಗಳಿಗೆ ಸೇರಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಹಲವಾರು ಕಾರಣಗಳು, ನಮ್ಮ ಮಕ್ಕಳ ಜನಗಳ ಜನಸಂಖ್ಯೆ ಈ ದೇಶದಲ್ಲಿ ಮಾಡಬೇಕಾದ್ರೆ ಅದಕ್ಕೆ ನೀವೇ ಕೂಡ ಶಿಲ್ಪಿಗಳಾಗಬೇಕು. ಇವತ್ತು ನಮ್ಮ ಸಂಸದರು ಮಾತಾಡ್ತಕ್ಕಂಥ ಒಂದೊಂದು ಮಾತು ಕೂಡ ಅವ್ರು ಏನಾದರೂ ಕೂಡ ನೀವು ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಇರ್ತಾರೂ ಕೂಡ ಅರ್ಥ ಮಾಡಿಬಿಟ್ರೆ ನಿಜ ಕೂಡ ಉತ್ತಮವಾದಂಥ ಒಬ್ಬ ಅಭ್ಯರ್ಥಿ ವಿದ್ಯಾರ್ಥಿಯಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ನಿಮ್ಮ ಮೇಲೆ ಹಲವಾರು ಇವತ್ತು ನಿಮ್ಮ ಪೋಷಕ ವರ್ಗ ಇವತ್ತು ಕನಸುಗಳನ್ನು ಇಟ್ಕೊಂಡಿದ್ದಾರೆ. ನೀವೆಲ್ಲೋ ಒಂದ್ ಕಡೆ ನಿಮ್ಮ ಭವಿಷ್ಯ ಉತ್ತಮ ಆಗಿ ನೀವು ಸಮಾಜಕ್ಕೆ ಬೇಕಾಗ್ತಕ್ಕಂತ ಒಬ್ಬ ನಾಗರಿಕನಾಗಿ ಹೊರಹೊಮ್ಮಿರಿ, ಅದು ನನ್ನ ಕುಟುಂಬಕ್ಕೆ ಆಶ್ರಯ ಆಗ್ತದೆ, ನನ್ನ ಕುಟುಂಬದ ಹೆಸರು ಉಳಿತದೆ, ನನಗೊಂದು ಶಕ್ತಿ, ಸಮಾಜಕ್ಕೆ ಒಂದು ಶಕ್ತಿ ಬಂದಿದೆ ಅನ್ನೋ ಒಂದು ಯೋಚನೆಯಲ್ಲಿ ನಿಮ್ಮ ಪೋಷಕ ವರ್ಗ ಇವತ್ತು ನಿಮ್ಮನ್ನು ಶಾಲೆಗೆ ಕಳಿಸ್ತಾ ಇರ್ತಾರೆ. ಅವರು ಇವತ್ತಿನ ಪೋಷಕ ವರ್ಗ ಯಾವ್ಯಾವ ಸ್ಥಿತಿನಲ್ಲಿ ಇರ್ತದೋ ನಿಜಕ್ಕೂ ಕೂಡ ಎಷ್ಟೋ ಪೋಷಕ ವರ್ಗದವರು ಅವರ ಒಂದು ಹೊತ್ತಿನ ಊಟಕ್ಕೂ ಸಮೇತ ಇದ್ದಂತಹ ಪೋಷಕ ವರ್ಗ ನಿಮ್ಮನ್ನ ಸಂತೃಪ್ತಿ ಶಾಲೆಗೆ ಕಳಿಸ್ತಾರೆ. ಶಿರಾ ತಾಲೂಕಿಗೆ ಹರಿಸುವ ಬಗ್ಗೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದರಾದ ಎ ನಾರಾಯಣ ಸ್ವಾಮಿ ಅವರನ್ನು ಶ್ರೀಟಿವಿ ತಂಡ ಮಾತನಾಡಿಸಿದಾಗ ಸಿಎಫ್ಟಿ ನೀರು ಬಿಟ್ಟು ದೊಡ್ಡಕೆರೆ ಎಲ್ಲಾನು ತುಂಬುತ್ತೆ. ಯಾಕಂದ್ರೆ 13 ಬ್ಯಾರೇಜಸ್ ಟೋಟಲ್ ಪಿಕಪ್ಸ್ ಬ್ಯಾರೇಜಸ್ ಅಲ್ಲಿ 13 ಇದೆ. ಒಂದು ಇದಕ್ಕೆ 10 MCFT ಇದ್ರು ಎಲ್ಲ ಸೇರಿದ್ರು ಅಷ್ಟಾಗುತ್ತೆ. ಆಮೇಲೆ ಯಾವ ಆಪರೇಷನ್ನು ಅದೆಲ್ಲ ಸೇರಿದ್ರು 975 MCFT ಎಲ್ಲ ತುಂಬಬೇಕು. ಇದುವರೆಗೂ ಆಗಿಲ್ಲ, ಈ ಸರಿ ಏನಾಗುತ್ತೆ ಅದ್ರ ಬಗ್ಗೆ ಕೇಳಿ. ಈಗ ನಮಗೇನು 900 MSCFT ಏನಿದೆ ಅದನ್ನು ಬಿಡಿಸೋ ಜವಾಬ್ದಾರಿ ನಮ್ಮದು.
ನೀವು ಬಿಡಲಿಲ್ಲ, ಒಂದನೇ ಮೊದಲನೇ ಅಂತ, ಎರಡನೇ ಅಂತ, ಮೂರನೇ ಅಂತ ಬಿಡೋದಕ್ಕೆ ತೀರ್ಮಾನ ಆಗಿದೆ ಅಂತ ತಿಳಿಸಾಗಿದೆ. ನಮ್ಮ ಸರ್ಕಾರವೇ ನಮ್ಮಂತ ಇಟ್ಟಿದ್ದಾರೆ. 100% ಏನಿದೆ ಮೀಸಲಾತಿ ಅಲಾಕೇಶನ್ ಇದೆ, ಅದನ್ನು ಮಾಡಿಸ್ತೀವಿ. ಭವಿಷ್ಯದ ದಿನಗಳಲ್ಲಿ ಇರಿಗೇಷನ್ಗೆ ಒಳಗೊಂಡಂತೆ ಮೊದಲೂರಿಗೂ ಬರೋ ಕೆರೆಗೂ ನೀರು ತುಂಬಬೇಕು, ಆ ರೀತಿ ಅಲಾಕೇಶನ್ ಹೆಚ್ಚು ಮಾಡಿಸ್ಬೇಕು. ಆ ಹೆಚ್ಚು ಮಾಡಿಸೋದಕ್ಕೆ ಯಾವ್ಯಾವ ಮಂತ್ರಿಗಳ ಹತ್ರ ಮಾತಾಡಬೇಕು, ಮುಖ್ಯಮಂತ್ರಿ ಹತ್ರ ಮಾಡಬೇಕು, ಎಲ್ಲಿ ಮೀಟಿಂಗ್ ಕರಿಬೇಕು ಅನ್ನೋದನ್ನು ಈ ಒಂದು ಹಂತ ನೀರು ಬಂದ ನಂತರ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಭದ್ರಾ ಮೇಲ್ದಂಡೆ ಯೋಜನೆ ನಿಮಗೆ 170 ಕಿಲೋಮೀಟರ್ ನಿಮಗೆ ಕೆನಾಲ್ ಬರಬೇಕು ಮಾಡಿಸ್ತೀವಿ. ಅಗ್ನಿಶಮನ ಮಾಡಿದ ಕೆಲಸ ಪ್ರಾರಂಭ ಆಗ್ತಾರೆ. ಈಗಾಗಲೇ ನೆನೆ ಚಾರ್ಜ್ ಆಗಿದೆ, ನೆನೆ ಪವರ್ ಚಾರ್ಜ್ ಆಗಿಲ್ಲ, ಸೆಕೆಂಡ್ ಚಾರ್ಜ್ ನೆನೆ ಪವರ್ ಚಾರ್ಜ್ ಆಗಿದೆ. ಈಗ ಆಸ್ಟ್ರೇಲಿಯಾ ದೇಶದ ಅದನ್ನು ವಿಶ್ಲೇಷಿಸಿದ್ದು ಪಂಪ್ ಮಾಡೋದು, ಅದು 3 ತಾರೀಕು ಸಾಯಂಕಾಲ ಬರ್ತಾ ಇದೆ. 3 ತಾರೀಕು ಆದಮೇಲೆ ಒಂದು ವಾರದ ಕಾಲ ಟೆಸ್ಟ್ ಮಾಡಿ ನೀರು ಹೆಂಗೆ ಪಂಪ್ ಆಗ್ತಾರೆ, ಮಿಷಿನರಿಸ್ ಹೆಂಗೆ ಪಂಪ್ ಮಾಡೋ ಮಿಷಿನರಿಸ್ ಹೆಂಗೆ ಆಗ್ತದೆ ಅಂತೇಳಿ ಆಸ್ಟ್ರೇಲಿಯಾ ಫೈನಲ್ ಆದಮೇಲೆ ಪಂಪಿಂಗ್ ಸ್ಟಾರ್ಟ್ ಆಗ್ತಾರೆ. ಅದಕ್ಕೆ ವೇದವಧಿಗೆ ಬಿಡ್ತಾ ಇದ್ವಿ. ಈ ಫೈನಲ್ ಚಾನಲ್ ಯಾರೂ ಅಪ್ರಿಷಿಯೇಟ್ ಸರಿಯಾಗಿ ಆಗಿಲ್ಲ. ಈಗ ನಮ್ಮ SL ಬಗ್ಗೆ ಸೀರಿಯಸ್ ಆಗಿ ಹೇಳ್ತೀನಿ. ಈ 2-3 ತಿಂಗಳಲ್ಲೇ 19 ಬಾರ್ 1 ಆಗ್ತಾ ಇದೆ. ಅದಾದ ತಕ್ಷಣ ಕೆಲಸ ಪ್ರಾರಂಭ ಮಾಡ್ತೀವಿ. ಬನ್ನಿ, 1 ತಾರೀಕು 20 ದಿನಗಳು ನೀರು ಬಿಡ್ತಾರೆ, ಭಾಳ ಫೋರ್ಸ್ ಆಗಿ ಬಿಡ್ತಾರೆ. 11-21 ಈಗ ಮತ್ತೆ 1 ತಾರೀಕಿನ ಬಿಡೋಣ ಅಂತ ಹೇಳಿದ್ದಾರೆ. ಬಟ್ ಎನಿವೇ ನನಗೆ ಗೊತ್ತಿರೋ ಮಟ್ಟಿಗೆ ರೆಕಾರ್ಡ್ ಆಗಿರೋದು 11-21 ಬಿಡೋದು ಅಂತ ತೀರ್ಮಾನ ಆಗಿದೆ. ಬಿಡ್ತಾರೆ ಅದನ್ನು, ಸಿರಾ ನೀರು ತುಂಬುತ್ತಾರೆ. ಅಲ್ಲಿ ಅವ್ರು ಹೇಳ್ತಾ ಇರೋ ಬ್ಯಾರೇಜ್ಗಳು ಭಾಳ ಇದೆ. ಆ ಬ್ಯಾರೇಜ್ ಭಾಳ ಇರೋದ್ರಿಂದ ಈಗ 13 ಬ್ಯಾರೇಜ್ ಇದ್ರು ಬ್ಯಾರೇಜ್ ಇದೆ. ನೀರಲ್ಲಿ ಬ್ಯಾರೇಜ್ ಹತ್ರ 1 ಕಿಲೋಮೀಟರ್ ಅದ್ರ ನಿಲ್ಲೋದ್ರಿಂದ ಭಾಳ ನಿಧಾನ ಆಗ್ತದೆ ಅಲ್ಲಿ ನೀರು ಹೋಗೋದು ಅಂತ ಹೇಳ್ತಾ ಇದ್ದಾರೆ. 10 ದಿನ ಮೊದಲು ಬಿಡೋಣ ಅಂತ ಹೇಳ್ತಿದ್ರು. ನಾವು ವಿಶೇಷವಾಗಿ ನಮ್ಮ ಶಾಸಕರಿರ್ಬೋದು ನಾನಿರೋ ಭಾಳ ಒತ್ತಾಯ ಮಾಡಿ 20 ದಿನ ಬಿಡಲೇಬೇಕು ಅಂತ ಆಟ ಮಾಡಿದ್ವಿ. ಬಿಟ್ಟೇ ಬಿಡ್ತಾರೆ. ಬಿಡೋದ್ರಿಂದ ಸಿರಾ ಕೆರೆ ಕೆರೆ ತುಂಬಬೇಕಲ್ಲ, 90% ಕಳಮಳದ ಕೆರೆಯಿಂದ ಡಂಪ್ ಮಾಡ್ಕೊಂಡಿದ್ದು ತುಂಬಲಿಲ್ಲ. ಈಗ ನೀರು ಜಾಸ್ತಿ ಇದೆ, ಇದು ಫಸ್ಟ್ ಸ್ಟೇಜ್. ತಿರ್ಗಿ 15 ತಾರೀಕು ನೆಕ್ಸ್ಟ್ 15 ಆದ್ಮೇಲೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಮತ್ತೆ ನೀರು ತುಂಬಿಸ್ತಾರೆ. 13 ಟೋಟಲ್ ಪಿಕಪ್ ಬ್ಯಾರೇಜಸ್ ಬರುತ್ತಲ್ಲ, 13 ಬ್ಯಾರೇಜಸ್ ಬರುತ್ತೆ. ಎಲ್ಲ ಸೇರಿದ್ರು ಒಂದು ಬ್ಯಾರೇಜ್ಗೆ 10 MCFT ಅಂದ್ರೂ 130 MCFT ಕ್ಲೋಸ್ ಆಗುತ್ತೆ. ನಮಗೇನು ಅಲೋಕೇಷನ್ ಆಗಿದೆ, 970 ಅಲೋಕೇಶನ್ ಆಗಿ ನಮಗಿದೆ. ಅಲೋಕೇಶನ್ ಪೂರ್ತಿ ನೀರನ್ನು 3 ಸ್ಟೇಜ್ ಅಲ್ಲಿ ಬಿಡ್ತಾರೆ. 3 ತಿಂಗಳು ಬಿಟ್ಟಿದ್ರು ಕೆರೆ ತುಂಬುತ್ತೆ. ನೋನು ಅದೇನಾಗಿದೆ, ಈಗ ಕೆಲವೆಲ್ಲನ ಕ್ಲೋಸ್ ಮಾಡಿ ಫೋರ್ಸ್ ಹೆಚ್ಚು ಈ ಕಡೆ ಬರಂಗೇನೆ ಪ್ಲಾನ್ ಮಾಡಿದ್ದಾರೆ. ಹೆಚ್ಚಿಗೆ ಬರಂಗ್ ಮಾಡಿ ಹೆಚ್ಚು ಪ್ರೆಷರೈಸ್ ಮಾಡಿದ್ವಿ. ನಾವು ಪ್ರೆಷರ್ ಬಂದಾಗೇನೆ ಮಾಡಿದ್ದಾರೆ. ಕೆಲವು ಈಗಾಗಲೇ ಕುಣಿಗಲ್ ಬಿಟ್ಬಿಟ್ಟಿದ್ದಾರೆ, ಕುಣಿಗಲ್ ಆಗ್ಬಿಟ್ಟಿದೆ. ಅದನ್ನು ಅಲ್ಲಿ ಪ್ರೆಷರ್ ಕಡಿಮೆ ಮಾಡ್ತಾರೆ, ಕೆಲವು ಗೇಟ್ಗಳನ್ನು ಓಪನ್ ಮಾಡ್ತಾರೆ. ಆಗ ಯಾವುದೋ 1-2 ಗೇಟ್ ಓಪನ್ ಮಾಡಿಬಿಡೋದು, ಎಲ್ಲ ಗೇಟ್ಗಳ ಅವಶ್ಯಕತೆ ಗೇಟ್ಗಳನ್ನು ಓಪನ್ ಮಾಡಿ ನೀರು ಪ್ರೆಷರ್ ಬರೋಂಗೆ ಮಾಡಿ ನೀರು ತುಂಬುತ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಈ ಕಳ್ಳಂಬೆಳ ಕೆರೆ ಟ್ಯೂಬ್ ಇದೆಯಲ್ಲ, ಅದರಲ್ಲಿ ಪ್ರಾಬ್ಲಮ್ ಇದೆ ಅಂತ. ಅದನ್ನು ಮೊದಲು ರಿಪೇರಿ ಮಾಡಿದ್ರೆ ಇದೆಲ್ಲ ಸಾಲ್ವ್ ಆಗುತ್ತೆ ಅಂತಾರೆ. ಮೊದಲಿಂದ ಅಲ್ಲ, ಆ ಬಗ್ಗೆ ನಾನು ವೀಕ್ಷಣೆ ಮಾಡ್ತೀನಿ. ಆ ಬಗ್ಗೆ ಶಾಸಕರಾಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಇಂಜಿನಿಯರ್ಸ್ ಆಗಲಿ ಯಾರೂ ಚರ್ಚೆ ಮಾಡಲಿಲ್ಲ. ಈಗ ನೀರು ಬಿಡೋದಕ್ಕೆ ನೀರಿದೆ, ನಾನೀಗ ಚರ್ಚೆ ಮಾಡಿದ್ದೀನಿ. ನಾವು ಕೇವಲ ಕುಡಿಯೋ ನೀರಿಗಾಗಿ ಹೋರಾಟ ಮಾಡೋದೇ ಆಗಾಯಿತು. ನಿಮ್ಮ ಅನೇಕ ಕಡೆ ಈಗ ನೀರಾವರಿಗೆ ತುಂಬಿಸ್ಕೊಳ್ತಾ ಇದ್ದೀರಾ. ಗೌರಿ ಗಣೇಶ ಹಬ್ಬಕ್ಕೆ ಮಣ್ಣಿನಿಂದ ಮಾಡಿದ ಗಣಪತಿಯನ್ನೇ ಉಪಯೋಗಿಸಬೇಕು ಎಂದು ಪರಿಸರ ಇಂಜಿನಿಯರ್ ಆರ್ ಪಲ್ಲವಿ ಮನವಿ. ಶ್ರೀ ಟಿವಿ ತಂಡ ವಿವಿಧೆಡೆ ಗಣಪತಿ ತಯಾರಿಕಾ ಕೇಂದ್ರಕ್ಕೆ ಭೇಟಿ ನೀಡಿ ವಿವರ ಪಡೆಯಿತು. ಸರ್, ಅದಕ್ಕೆ ಆಗಿರ್ತಕ್ಕಂಥ ಕೆರೆ ಇರ್ತಾರೆ. ಗೀತಾ ಅಂತ. ಎಷ್ಟು ವರ್ಷದಿಂದ ಈ ಗಣಪತಿ ಮಾಡ್ತಾ ಇದ್ದೀರಾ? ಶಿರಾದಲ್ಲಿ 10 ವರ್ಷದಿಂದ ಮಾಡ್ತಾ ಇದ್ದೀವಿ. ಅಲ್ಲ, ಮೂಲ ಕಸುಬನ ಹೆಂಗೆ, ನಿಮ್ಮ ತಾತ ಮಾಡ್ತಾ ಇದ್ರು ಅಥವಾ ನಿಮ್ಮ ಪೀರಿಯಡ್ ಇಂದ ಮಾಡ್ತಾರೆ? ನಮ್ಮ ಪೀರಿಯಡ್ ಇಂದ ಮಾಡ್ತಾ ಇದೀವಿ, 10 ವರ್ಷದಿಂದ ಕಲಿತು ಮಾಡ್ತಾ ಇರೋದು. ಎಷ್ಟು ಕಡಿಮೆ ಎಷ್ಟು ಅಡಿದ್ ಮಾಡ್ತೀರಾ? ಜಾಸ್ತಿ ಅಂದ್ರೆ ಎಷ್ಟು ಮಾಡಿದ್ರಿ ಇದುವರೆಗೂ? ಚಿಕ್ಕದು ಕಾಲಡಿಯಿಂದಲೂ 8 ಅಡಿವರೆಗೂ ಮಾಡ್ತೀವಿ. ಎಲ್ಲೆಲ್ಲಿಗೆ ಸೇಲ್ ಮಾಡ್ತೀರಾ? ಬೆಂಗಳೂರು, ತುಮಕೂರು, ಶಿರಾ, ಹಿರಿಯೂರು, ಬಳ್ಳಾರಿ, ದಾವಣಗೆರೆ,
ಎಷ್ಟು ಗಂಟೆ ಇದು ಗೌರಿನೂ ಮಾಡ್ತಾ ಇದ್ದೀವಿ ಗೌರಿ ಗಣಪತಿ ಎರಡು ಬೇರೆ ಇನ್ನು ಅದ್ ಬಿಟ್ಟು ಬೇರೆ ಹಬ್ಬದಲ್ಲಿ ಮಡಿಕೆ ಕೆಲಸ ಮಾಡ್ತೀವಿ ಬೇರೆ ಟೈಮಲ್ಲಿ ಗಣಪತಿ ಸೀಸನ್ ಅಲ್ಲಿ ಗಣಪತಿ ಮಾಡ್ತೀವಿ ಕುಂಬಾರ ಒಂದು 2,000-3,000 ಮಾಡ್ತೀವಿ ಎಷ್ಟು ಜನ ಕೆಲಸ ಮಾಡ್ತೀರ ಅಲ್ಲ ಎಷ್ಟು ಜನ ಕೆಲಸ ಮಾಡ್ತೀವಿ ಬಿಟ್ಟು ಆಳ್ಗುಳಿಕ್ಕಂತಾ ಇರ್ತೀವಿ ಎಷ್ಟು ತಿಂಗಳಿಂದ ಸ್ಟಾರ್ಟ್ ಮಾಡ್ತೀರ ಉಳಿಕೆ ಈಗ ನಿಮ್ಗೆ ವ್ಯಾಪಾರ ಆಗ್ದಂಗ ಉಳಿಯುತ್ತಲ್ಲ ಏನ್ ಕಾರಣ ಅದಕ್ಕೆ ಪಿಒಪಿ ಸರ್ ಪಿಒಪಿ ಬಂದ್ಬಿಟ್ಟು ನಮ್ಗೆ ತುಂಬಾ ಲಾಸ್ ಆಗ್ತಾ ಇದೆ ಫಿನಿಶಿಂಗ್ ಇರುತ್ತೆ ತುಂಬಾ ಫಿನಿಶಿಂಗ್ ಇರುತ್ತೆ ಅಟ್ರಾಕ್ಟ್ ಇರುತ್ತೆ ಎಲ್ಲರಿಗೂ ತಗೊಳ್ಳೋರಿಗೆ ಹಂಗಾಗಿ ಅದು ಬೇಗ ತಗೋತಾರೆ ಹಂಗಾಗಿ ನಮ್ದು ಮಣ್ಣಿಂದು ಕಡಿಮೆ ವ್ಯಾಲ್ಯೂ ಪಿಒಪಿ ಬಂದ್ ನಿಮ್ಗೆ ನಿಮ್ಮ ನಿಮ್ಗೆ ಬರೋ ಕಾಸ್ಟ್ಗೂ ಪಿಒಪಿ ಮಾಡಿದ್ರು ಎಷ್ಟು ಕಡಿಮೆ ಬರುತ್ತದೆ ನಮ್ದು ಏನ್ ಕಡಿಮೆ ಬರಲ್ಲ ಸರ್ ಮಣ್ಣಿಂದು ಎಲ್ಲ ಪ್ರತಿಯೊಂದು ನಮ್ದು ಕಷ್ಟ ಕೆಲಸ ಮಣ್ಣಿಂದು ಒಟ್ನಲ್ಲಿ ನಿಮ್ಗೆ ಪಿಒಪಿ ಗಣಪತಿ ಮಾಡೋದ ಅದು ಪರಿಸರ ಕಾರ್ಮಿಕರ ನೀವು ಮಾಡ್ತಾ ಇಲ್ಲ ಹೌದು ಸರ್ ಬೇರೆ ಯಾರಾದ್ರೂ ಆ ಪಿಒಪಿ ಗಣಪತಿ ತಂದ್ರೆ ನಿಮ್ ಮಣ್ಣಿನ ಗಣಪತಿ ಹಾಗೆ ಉಳಿದೋಗ್ತವೆ ನಿಮ್ಗೆ ಲಾಸ್ ಆಗುತ್ತೆ 10 ವರ್ಷದಿಂದ ಮಾಡ್ತೀವಿ ವರ್ಷ ಜಾಸ್ತಿ ಮಾಡ್ಕೊಂಡ್ ಬರ್ತೀವಿ ನಮ್ಮ ಗಣೇಶ ಸ್ವಲ್ಪ ಚೆನ್ನಾಗಿರ್ತವೆ ಜನ ಬಂದು ಇಷ್ಟಪಡ್ತಾರೆ ತಗೊಂಡೋಗ್ತಾರೆ ಹೋಲ್ಸೇಲ್ ಎಲ್ಲ ಕುಂಬಾರಿಕೆ ಬಿಸ್ನೆಸ್ ಹೆಂಗಿದೆ ಕಡಿಮೆ ಆಗುತ್ತೆ ಸರ್ ಅದು ಬಿಸಿನೀರು ಬೇಸಿಗೆ ಟೈಮಲ್ಲಿ ಮಾತ್ರ ಸರ್ ಕೇಳೋದು ಮಾಡ್ತಾರೆ ಸರ್ ಅದು ಸ್ವಲ್ಪ ಕಷ್ಟ ಕೆಲಸ ಸರ್ ಸುಡೋದು ಮಡಕೆ ಸುಡೋದು ತುಂಬಾ ಕಷ್ಟ ಸರ್ ಅದಕ್ಕೆ ಸರ್ ತಮ್ಮ ಹೆಸರು ಶ್ರೀಕಂಠಪ್ಪ ಅಂತ ಯಾವ ಊರು ಸರ್ ಲಿಂಗದಳ್ಳಿ ಶಿವತಾಳ ಎಷ್ಟು ವರ್ಷದಿಂದ ಈ ಗಣಪತಿ ಮಾಡ್ಕೊಂಡು ನಾವು ಸುಮಾರು ಒಂದು 16-17 ವರ್ಷದಿಂದ ಮಾಡ್ತಾ ಇದ್ದೆ ಅಂದ್ರೆ ಈಗ ನಿಮ್ಮ ತಂದೆ ತಾಯಿನ ಇದೇ ಕೆಲಸ ಮಾಡ್ತಾ ಇದ್ರು ನಮ್ಮ ಮಾವರು ಮಾಡೋರು ಅಲ್ಲಿಂದ ನಾವು ಕಲ್ಕಂಡು ಎಲ್ಲ ಇದು ಮಾಡ್ತಾ ಇರೋದು ನಮ್ಮ ಮನೆಯಲ್ಲಿದ್ದಾರೆ ಅವ್ರ ತಂದೆ ಶಿಲ್ಪಿ ಶಿಲ್ಪಿಗಳವರು ಆರ್ಟಿಸ್ಟ್ ಎಲ್ಲ ದೇವಸ್ಥಾನ ಸಿಕ್ಕರ ಅವೆಲ್ಲ ಮಾಡೋರು ಹಂಗೆ ಗಣಪತಿ ಎಲ್ಲ ಮಾಡೋ ಅಲ್ಲಿಂದ ನಾವು ಕಲ್ತ್ಕೊಂಡು ಆಮೇಲೆ ಎಷ್ಟು ಗಣಪತಿ ಮಾಡ್ತೀರಾ ಸರ್ ದೊಡ್ಡದು ಎಷ್ಟು ಮಾಡ್ತಾ ಇದ್ದೀರಾ ಎಷ್ಟು ಹೈಟ್ ಮಾಡ್ತಾ ಇದ್ದೀರಾ ನಾವು ಸಣ್ಣ ವೆಸ್ಟ್ ಮಾಡಿ ಒಂದು 6.5 ಅಡಿಯಿಂದ ಒಂದು 3.25 ಅಡಿಯಿಂದ ಹಿಡಿದು 9 ಇಂಚಿಂದ ಹಿಡಿದು 6.5 ಅಡಿವರೆಗೂ ಮಾಡ್ತೀವಿ ಸರ್ ನಾವೊಂದು 4 ಲೋಡು 5 ಲೋಡು ನಮ್ಮ ಅಲ್ಲ ನಿಮ್ಮ ಲೆಕ್ಕಾಚಾರ ನಂಬರ್ 1.5 ಸಾವಿರ 2 ಸಾವಿರ ಗಣಪತಿ ಮಾಡಿ ದೊಡ್ಡವು ಎಲ್ಲ ಸೇರಿ ಎಲ್ಲ ಸೇರಿ ದೊಡ್ಡವು ಒಂದು 20 ಮಾಡ್ತೀವಿ ಸರ್ 20 ಮಾಡ್ತೀವಿ ಅದು ಜಾಸ್ತಿ ಮಾಡಲ್ಲ ಈ ಚಿಕ್ಕ ವಿಧವಲ್ಲ ಅವು ಮಾಡ್ತೀವಿ ಸರ್ ಒಂದು 700-800 ವರೆಗೆ ಎಲ್ಲ ಟೋಟಲ್ 1.5 ಸಾವಿರ ಗಣಪತಿ ಮಾಡಿ ಎಷ್ಟು ಗೌರಿನ ಎಲ್ಲ ಸೇರಿ ಗೌರಿ ಒಂದು 300-400 ಸಣ್ಣ ಎಷ್ಟು ಡಿಮ್ಯಾಂಡ್ ಯಾವ್ದಕ್ಕಿದೆ ಸರ್ ಜಾಸ್ತಿ ಚಿಕ್ಕವಕ್ಕೆ ಜಾಸ್ತಿ ಡಿಮ್ಯಾಂಡ್ ಇರೋದು ದೊಡ್ಡವಕ್ಕೆ ಬಿಡೋಕ್ಕೆ ನೀರಿಲ್ಲ ಮಳೆ ಇಲ್ವಲ್ಲ ಮೇನು ಈಗ ಒಂದು ದೊಡ್ಡ ಬಿಡ ಇಡ್ತಾರೆ ಇಟ್ಟರೆ ಬಿಡಬೇಕಾದ್ರೆ ಭಾರಿ ಹಿಂಸೆ ಆಮೇಲೆ ಅದಕ್ಕಾಗಿ ಎಲ್ಲ ಚಿಕ್ಕವೇ ಜಾಸ್ತಿ ಸಾಲ್ಟೇಜ್ ಬರುತ್ತೆ ಒಂದು ವರ್ಷ ಜಾಸ್ತಿ ಇದು ಪಿ ಒ ಪಿನೂ ಆಮೇಕಿಂದ ಪೇಪರ್ ಮಾಡಿ ಬರುತ್ತಲ್ಲ ಅವು ಬಂದಾಗ ಸ್ವಲ್ಪ ಇದಾಗ್ಬಿಡುತ್ತೆ ಸರ್ ಪಿ ಒ ಪಿ ಈಗಲೂ ಇದೆಯಾ ಹೌದು ಸರ್ ಸರ್ಕಾರ ಹೇಳ್ತಾ ಐತೆ ಡಿ ಸಿ ಎಲ್ಲ ಕರೆದೆಲ್ಲ ಇದು ಮಾಡಿ ಎಲ್ಲ ಮೀಟಿಂಗ್ ಮಾಡಿ ಎಲ್ಲ ಹೇಳಿದ್ದಾರೆ ಅವ್ರಿಗೆ ಆದ್ರೂ ಈ ಪುರಸಭೆಯವರೆಲ್ಲ ನಗರಸಭೆಯವರು ಅವ್ರಿಗೆಲ್ಲ ಇದು ಮಾಡಿ ಎಲ್ಲ ಬೇರೆ ಕಡೆ ಗೌಪ್ಯವಾಗಿ ಮಾರಿಸ್ತಾರೆ ಸರ್ ಈ ಬಣ್ಣ ಯಾವುದು ನಾವೆಲ್ಲ ವಾಟರ್ ಪೇಂಟ್ ಸರ್ ಬಳಸೋದು ಈ ಪರಿ ಇದಕ್ಕೆ ಪರಿಸರಕ್ಕೆ ಹಾನಿ ಆಗದಂಗೆ ನಾವೆಲ್ಲ ಇದು ಮಾಡ್ಕೊಂಡು ವಾಟರ್ ಪೇಂಟ್ ಸರ್ ಮಾಡೋದು ನಾವು ಯಾವ ಆಯಿಲ್ ಪೇಂಟ್ ಬಳಸಲ್ಲ ಇದು ಎಷ್ಟು ಟರ್ನ್ ಓವರ್ ಸರ್ ಆದಾಯ ಅಂದರೆ ಎಷ್ಟು ಇನ್ವೆಸ್ಟ್ಮೆಂಟ್ ಬರುತ್ತೆ ಎಷ್ಟು ಆದಾಯ ಬರುತ್ತೆ ಎಲ್ಲ ಒಂದು 2 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ವ್ಯಾಪಾರ ಮಾಡ್ತೀರಾ ವ್ಯಾಪಾರ ಮಾಡ್ತೀವಿ ಅದರಲ್ಲಿ ನಿಮಗೆ ಅದರಾಗೆಲ್ಲ ಖರ್ಚು ಲೇಬರ್ಗೆಲ್ಲ ಕೊಟ್ಕೊಂಡು ಕೂಲಿ ಎಲ್ಲ ಕೊಟ್ಟರೆ ನಮಗಿನ್ನೇನು ಒಂದು 1 ಲಕ್ಷ ಪೇಂಟ್ಲೆಸ್ ಗಣಪತಿ ಎಷ್ಟು ಡಿಮ್ಯಾಂಡ್ ಇದೆ ಸರ್ ನಿಮ್ಗೆ ಅದು ಸುಮಾರು ಇಲ್ಲಿ ಲಿಂಗಾಯತ್ರಿ ಬ್ರಾಹ್ಮಣ್ಸ್ ಏನಿದಾರೆ ಅವರು ಅವನ್ನ ಅಪೇಕ್ಷೆ ಮಾಡ್ತಾರೆ ಪೇಂಟ್ ಇರೋ ಇಡದೇ ಇಲ್ಲ ಅವರು ನ್ಯಾಚುರಲ್ ಆಗಿ ಏನು ಪರಿಸರ ಗಣಪತಿ ಅದನ್ನೇ ಬಳಸೋದು ಅವರು ಅದು ಬಿಟ್ಟರೆ ಯಾವುದು ಪೇಂಟ್ ಹಾಕಿರೋದು ಬಳಸೋದು ಮುಟ್ಟೋದಿಲ್ಲ ಅವರು ಹಂಗಾವ್ ಇದು ಪರಿಸರ ಗಣಪತಿನೇ ಪರಿಸರ ಗಣಪತಿನ ಜಾಸ್ತಿ ನಾವು ಮಾಡೋದು ಜಾಸ್ತಿ ಪರಿಸರ ಗಣಪತಿನ ಯಾಕಂದ್ರೆ ಪೇಂಟು ಇದು ಆಯಿಲ್ ಪೇಂಟ್ ಇದೆಯಲ್ಲ ಸರ್ ಅದು ಕೆಮಿಕಲ್ಲು ಅದು ನಾಳ್ಕೆರೆ ಮೀನು ಅಂಥವೆಲ್ಲ ಜಲಚರಗಳೆಲ್ಲ ಸತ್ತೋಗ್ಬಿಡ್ತವೆ ಹಂಗಾಗಿ ಅವು ಕಾಣೆ ಆಗದಂಗೆ ನಾವು ಈ ವಾಟರ್ ಆದಷ್ಟು ವಾಟರ್ ಪೇಂಟ್ ಸರ್ ಯಾವ ಕಾರಣಕ್ಕೂ ನಾವು ಅಂತ ಮಾಡಲ್ಲ ಸರ್ ಅಚ್ಚುಗಳೆಲ್ಲ ಇದಾವೆ ಸರ್ ಇದೆ ಸರ್ ಇದಾವೆ ಅಂದರೆ ಡಿಫ್ರೆಂಟ್ ಸೈಜಿಗೆ ಇದೆ ಸರ್ ಎಲ್ಲ ಸೈಜ್ಗೂ ಆಯಾ ಸೈಜಿಗೆ ತಕ್ಕಂಗಿದ್ದಾವೆ ಸರ್ ಹಿಂಗೆ ಲಾಟ್ ಹಾಕಿದ್ರಲ್ಲ ಏನು ಸರ್ ಅದು ಸರ್ ಹೋದ ವರ್ಷ ಮಣ್ಣಿನ ಗಣಪತಿ ನೀ ಮಾಡಿದ್ವಿ ಸರ್ ನಾವು ಅದರಲ್ಲಿ ಪಿ ಒ ಪಿ ಗಣಪತಿ ಪೇಪರ್ ಗಣಪತಿ ಮೋಲ್ಡ್ ಗಣಪತಿ ಬಂದು ನಮ್ಮ ಗಣಪತಿಗೆ ಮಣ್ಣು ಗಣಪತಿಗೆ ವ್ಯಾಲ್ಯೂ ಇಲ್ಲ ಅದರಿಂದ ಹೋದ ವರ್ಷ ಮಿಕ್ಕಿದ ಗಣಪತಿ ಅದು ಅದರಿಂದ ಅದಕ್ಕೋಸ್ಕರ
ಮಿಕ್ಕಿರುತ್ತೆ ಸರ್. ಅದು ಸರ್, ಈಗ ಪಿ ಓ ಪಿ ಗಣಪತಿ ಮಾಡಬಾರ್ದು, ಸೇಲ್ ಮಾಡಬಾರ್ದು ಅಂತ ಇದೆ, ನೀವು ಆವಾಗ ಅಲ್ಲಿ ಸಂಬಂಧಪಟ್ಟ ಇಲಾಖೆಗೆ ಯಾಕೆ ತಿಳಿಸ್ತಾ ಇಲ್ಲ ಸರ್? ಹೋದ ಸತಿ ಎರಡನೇ ವರ್ಷ ಹಿಂಚೆ ಚಳ್ಳಕೆರೆಯಲ್ಲಿ ಹಾಕೊಂಡು ಹೋಗಿದ್ವಿ, ಮಾಧ್ಯಮಗಳು ಕೂಡ ನಾವು ಹೇಳಿದ್ವಿ ಸರ್ ಈ ಥರ ಪಿ ಓ ಪಿ ಗಣಪತಿ ಮಾಡ್ತಾ ಇದ್ರೆ ಅಂತ. ಅವ್ರು ಫೋನ್ ಮಾಡಿದಾಗ ರೆಸ್ಪಾನ್ಸ್ ಮಾಡ್ತಾರೆ ಸರ್, ನಾವು ಫೋನ್ ಮಾಡಿದಾಗ ಅಧಿಕಾರಿಗಳೇ ನಮ್ಮ ಮೇಲೆ ದೌರ್ಜನ್ಯ ತೋರಿಸ್ತಾರೆ. ಅದಕ್ಕೋಸ್ಕರ ಅವರು ಮಾರ್ತಾರೆ, ನೀವು ಮಾರಿ, ಆ ಥರ ಮಾಹಿತಿಗಳೆಲ್ಲ ಬಂದಿದ್ದೀವಿ ಸರ್ ನಮಗೆ. ನಾವು ಸಿರ ಹಾಕಿ ಸರ್ ಚಿಕ್ಕ ಬಟ್ಟೆ ಹಾಕ್ತಾರೆ, ಅಲ್ಲಿ ಖಾಲಿ ಆಗಲ್ಲ, ಅದರಿಂದ ಚಳ್ಳಕೆರೆ ಪರಶುರಾಮಪುರ ಈ ಕಡೆ ಎಲ್ಲ ಹಾಕೊಂಡು ಹೋಗ್ತೀವಿ. ಈಗ ಪಿ ಓ ಪಿ ಗಣಪತಿ ಮಾಡೋದು ಸುಲಭನಾ, ಮಣ್ಣಿನ ಗಣಪತಿ ಮಾಡೋದು ಸುಲಭನಾ? ಪಿ ಓ ಪಿ ಗಣಪತಿ ಮಾಡೋದು ಸುಲಭ, ಆಮೇಲಿಂದ ಅದು ಕೆಮಿಕಲ್ ಎಲ್ಲ ಮಾಡೋದ್ರಿಂದ ಹಿಡಿದು ಪಿ ಓ ಪಿ ಎಲ್ಲ ಫುಲ್ ಪೌಡರ್ ಎಲ್ಲ ಕೆಮಿಕಲ್ಲೇ. ಖರ್ಚು ವೆಚ್ಚ ಎಷ್ಟು ಬರುತ್ತೆ ಮಣ್ಣಿನ ಗಣಪತಿ? ಖರ್ಚು ಕಮ್ಮಿ ಬರಕ್ಕೆ, ಅದು ಎಲ್ಲ ಫುಲ್ ವಿಷಕಾರಕ ಚೆನ್ನಾಗಿರುತ್ತೆ. ಆಮೇಲೆ ಎಷ್ಟು ವೈಟ್ ಬೇಕಾದ್ರೂ ಮಾಡಬಹುದು, ಯಾಕಂದ್ರೆ ವೈಟ್ ಲೆಸ್ ಇರುತ್ತಲ್ಲ ಸರ್. ನ್ಯೂಸ್ ಪೇಪರ್ ಸರ್ ಅಷ್ಟೇ ಸರ್, ಅದ್ರಲ್ಲಿ ಏನಿಲ್ಲ ಕೆಮಿಕಲ್. ಕೆಮಿಕಲ್ ಜಾಸ್ತಿ ಕೆಮಿಕಲ್ ಯೂಸ್ ಮಾಡ್ಬಿಟ್ಟು ಅಲ್ಲಿ ಇದು ಮಾಡಿದ್ದಾರೆ. ಎಷ್ಟು ಹೈಟ್ ಬೇಕಾದ್ರೂ ಮಾಡಬಹುದು, ಇಬ್ರು ಮನುಷ್ಯರಾದ್ರೆ ಎಷ್ಟು ಬೇಕಾದ್ರೂ ಕಟ್ಟೆ ಇದೆ ಸರ್. ಈಗ ಎರಡನೇ ವರ್ಷ ಸರ್ ಮಾರಾಟಕ್ಕೆ ಹೋಗಿದ್ವಿ ಚಳ್ಳಕೆರೆಗೆ. ಹೋದ್ರೆ ಅಲ್ಲಿ ಪ್ರಜಾವಾಣಿಯವ್ರು ಬಂದ್ರು ಸರ್ ಮಾಧ್ಯಮದವ್ರು. ಬಂದಾಗ ಅವ್ರು ಹಿಂಗೆ ನಿಮ್ಮ ಥರನ ಕೇಳಿ ಪ್ರಶ್ನೆ, ಹಿಂಗೆ ಇಲ್ಲಿ ಯಾರೊಬ್ರು ಇಲ್ಲಿ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ ಸಂತೆ ಮಾರ್ಕೆಟ್ನಲ್ಲಿ ಪಿ ಓ ಪಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಅವಾಗಲೇ ಅವ್ರು ನಗರಸಭಾನ ಆಯುಕ್ತರಿಗೆ ಫೋನ್ ಮಾಡಿದ್ರು, ಫೋನ್ ಅವ್ರಲ್ಲಿ ಇರುತ್ತಲ್ಲ ಮಾಧ್ಯಮ, ಅವ್ರು ಮಾಡಿದ್ರು, ಮಾಡಿ ಮಾತಾಡಪ್ಪ, ಎಲ್ಲಿ ಮಾಡ್ತಾ ಇದ್ದಾರಪ್ಪ ಇಲ್ಲಿ ಸಂತೆ ಮೈದಾನದಾಗ ಮಾಡ್ತಾ ಇದ್ದಾರೆ ಪಿ ಓ ಪಿ. ಅವಾಗಲೇ ಇಮಿಡಿಯೇಟ್ಲಿ ಅವರು ವೆಹಿಕಲ್ ಕಳಿಸಿ, ಟ್ರ್ಯಾಕ್ಟರ್ ಕಳಿಸಿ, ಎಲ್ಲ ಎಲ್ಲ ಇತ್ತಕ್ಕ ಅಮಲು ಕಳಿಸಿ ಕೆಲಸಕಾರರು ಕಳಿಸಿ. ಆಮೇಲಿಂದ ನಾ ಇನ್ನೊಂದು ದಿವಸ ಅವರು ನೋಡಪ್ಪ ಏನು ತೊಂದರೆ ಆದರೆ ಫೋನ್ ಮಾಡಿಬಿಡಪ್ಪ ಹಿಂಗೆ ಹೇಳಿ ಮಾರಾಟ ಮಾಡೋಂಗಿಲ್ಲ ಅಂತೇಳಿ ಅವ್ರ ಮಾಧ್ಯಮದ್ರು ಹೇಳಿ ಹೋದ್ರು. ಅವ್ರಿಗೂ ಹೇಳಿ ನೋಡ್ರಿ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಅವರೆಲ್ಲ ಇದು ಮಾಡ್ಕೊಂಡ್ಬಿಡ್ತಾರೆ. ಆಮೇಲಿಂದ ಹೋದ್ಬಿಟ್ಟು ಇನ್ನೊಂದಿವ್ಸ ನೆಕ್ಸ್ಟ್ ಡೇ ಎಲ್ಲ ತುಂಬಕೊಂಡ ಮುನ್ಸಿಪಲ್ ಆಫೀಸ್ದಾಗ ಹಾಕೊಂಡ ಡೈರೆಕ್ಟ್ರ ಗಣಪತಿ ಬೇಡ ನೆಕ್ಸ್ಟ್ ಡೇ ಅಲ್ಲೇ ವಾಪಸ್ ಹಾಕೊಂಡು ಮಾಡ್ತಾ ಇದ್ದೆ. ಅವಾಗ ತಿರ್ಗಿ ಫೋನ್ ಮಾಡಿ ಕೇಳಿದ್ದಕ್ಕೆ ಅವ್ರು ನಂಬರ್ ಕೊಟ್ಟಿದ್ರು ಪ್ರಜಾವಾಣಿಯವರು ಮಾಧ್ಯಮದವ್ರು. ಅವ್ರಿಗೆ ನಾವು ಫೋನ್ ಮಾಡಿದ್ದು ಅವ್ರು ಏನಂದ್ರೆ ನಿಮ್ಮ ಮಟ್ಟಿ ನೀವು ಮಾಡ್ಕೊಳ್ರಿ, ಅವ್ರ ಮಟ್ಟಿ ಅವರು ಮಾರಾಟ ಮಾಡೋಕ್ಕೆ ಮಾಡಿರೋದು, ನೀವು ಮಾರಾಟ ಮಾಡೋಕ್ಕೆ ಮಾಡಿರೋದು, ನೀನು ಏನು ಕಪ್ಪು ಮಾಡಿರೋದು ಮಾರಾಟ ಮಾಡೋಕ್ಕೆ, ಅವ್ರು ಹಂಗೆ ಮಾರಾಟ ಮಾಡೋಕ್ಕೆ ಮಾಡಿರ್ಕೊಂಡ್ರಿ, ಅವ್ರ ಮಟ್ಟಿಗೆ ಅವ್ರು ಮಾಡ್ಕೊಂಡ್ಬಿಡ್ರಿ. ಅವ್ರು ನಗರಸಭೆ ರೆಸ್ಪಾನ್ಸೇ ಮಾಡಲಿಲ್ಲ. ಏನು ಸರ್ ಹಿಂಗೆ ಮಾತಾಡ್ತೀರ ಅಂತಂದ್ರೆ ನೀನು ಮಾರಾಟಕ್ಕೆ ಕಡ್ರಿ ಮಾಡಿ, ನೀನು ಹೊಟ್ಟೆ ಪಡಿಗೆ ಮಾಡ್ತಿರೋದು, ಅವ್ರು ಹೊಟ್ಟೆ ಪಡಿಗೆ ಮಾಡ್ತಿರೋದು, ಮಾಡ್ಕೊಂಡ್ಬಿಡ್ರಿ, ನಿನಗಾಗಿರೋ ತೊಂದರೆ ಅವರಿಂದನಾ ಅಂತ ಹೇಳಿ ದೌರ್ಜನ್ಯ ಮಾಡಿ. ಹಂಗಾಗಿ ಅದರಿಂದ ನಮಗೆ ಉಳ್ಕೊಳ್ತವೆ ಎಲ್ಲ ಮಣ್ ಗಣಪತಿ ಮಾಡೋರು ಸಹ ಉಳ್ಕೊಳ್ತವೆ ಸರ್. ಹಂಗೆ ವಾಪಸ್ ನೋಡಿ ಸರ್ ಎಷ್ಟು ಒಂದು 30,000 ರೂಪಾಯಿ ಒಂದು 30,000 ರೂಪಾಯಿ 4-5 ತಿಂಗಳಿಂದ ಸ್ಟಾರ್ಟ್ ಮಾಡ್ತೀವಿ ಸರ್. ಕೈಯಲ್ಲಿ ಮಾಡ್ಬೇಕಲ್ಲ ಲೇಟ್, ಅದರಿಂದ ಲೇಟ್ ಆಗುತ್ತೆ. ಅಣ್ಣ ಮಾಡ್ಬೇಕು ಬೇರೆ ನೆಕ್ಸ್ಟ್ ಟೈಮ್ ಅಲ್ಲಿ ವ್ಯವಸಾಯ ಮಾಡ್ತೀವಿ ಮಳೆ ಬೆಳೆ ಇಲ್ಲದ್ರಿಂದ ಸ್ವಲ್ಪ ಸ್ವಲ್ಪ ನಾವೇ ಮಾಡ್ತೀವಿ. ನನ್ನ ಹೆಸರು ಪಲ್ಲವಿ ಅಂತ, ನಾನು ಪರಿಸರ ಅಭಿಯಂತರ ಕೆಲಸ ಮಾಡ್ತಾ ಇದ್ದೀನಿ ನಗರಸಭೆ ಶಿರಾನಲ್ಲಿ. ಶಿರಾ ನಾಗರಿಕರಲ್ಲಿ ಏನು ಒಂದು ಕೇಳ್ಕೊಳ್ಳೋದು ಅಂತಂದರೆ, ಈ ಗಣೇಶ ಹಬ್ಬ ಹತ್ತಿರ ಬರ್ತಾ ಇದೆ, ಎಲ್ರಿಗೂ ಇದ್ರದ್ದು ಒಂದು ಸಂಭ್ರಮ ಇದ್ದೇ ಇರುತ್ತೆ. ಗಣೇಶ ಗೌರಿನ ತಂದು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸಾಮಾನ್ಯ ಸುಮಾರು ಎಲ್ಲ ಮನೆಗಳಲ್ಲೂ ಗಣೇಶ ಗೌರಿ ಇದ್ದು ಮೂರ್ತಿಗಳನ್ನು ತೊಗೊಂಬಂದು ಜನಗಳು ಪೂಜೆ ಮಾಡ್ತಾರೆ. ಇದರೊಳಗೆ ಒಂದು ಮುಖ್ಯವಾದ ವಿಷಯ ಏನು ಹೇಳಬೇಕು ಅಂತಂದರೆ, ಗಣೇಶ ಗೌರಿ ಮೂರ್ತಿಗಳನ್ನ ಮಣ್ಣಿನಲ್ಲಿ ಮಾಡಿರೋವಂಥ ಮೂರ್ತಿಗಳನ್ನೇ ತಾವು ತಂದು ಉಪಯೋಗಿಸಿ ಅಂತ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಮಾಡೋರು ಕೂಡ ಮಣ್ಣಿನಲ್ಲಿ ಒಂದು ಗಣೇಶ ಗೌರಿ ಮೂರ್ತಿಗಳನ್ನು ಮಾಡಬೇಕು, ಯಾಕೆಂದರೆ ಕಾನೂನು ಅಡಿಯಲ್ಲಿ ಈ ಪಿ ಓ ಪಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅದನ್ನು ಬಳಸೋದನ್ನು ನಿಷೇಧಿಸಲಾಗಿದೆ. ಯಾಕೆಂದರೆ ಅದು ಆಮೇಲೆ ಈಗ ಗಣೇಶ ಮೂರ್ತಿಗಳನ್ನ ಪೂಜೆ ಮಾಡಿದ್ದಾದಮೇಲೆ ಮನೆಯಿಂದ ವಿಸರ್ಜಿಸ್ತೀವಿ, ಅದನ್ನು ಹತ್ರದ ಒಂದು ಕೆರೆಗಳಲ್ಲಿ ಕಟ್ಟೆಗಳಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಆ ಪಿ ಓ ಪಿ ಅನ್ನೋದು ಒಂದು ಅದು ಭೂಮಿಲಿ ಬೆರೆಯೋದಿಲ್ಲ. ಮಣ್ಣಾದರೆ ಅದು ಏನೂ ಆಗೋದಿಲ್ಲ, ಭೂಮಿಗೆ ತೊಂದರೆ ಆಗೋದಿಲ್ಲ, ಪಿ ಓ ಪಿಯಿಂದ ಒಂದು ಹಾನಿ ಆಗುತ್ತೆ ಪರಿಸರಕ್ಕೆ. ಆದ್ದರಿಂದ ದಯವಿಟ್ಟು ಎಲ್ಲರಿಗೂ ಕೇಳ್ಕೊಳ್ಳೋದೇನು ಅಂತಂದರೆ, ನೀವು ನಿಮ್ಮ ಮನೆಗಳಲ್ಲಿ ಮಣ್ಣಿನ ಗಣೇಶನೇ ತಂದು, ಮಣ್ಣಿನ ಗಣೇಶ ಮೂರ್ತಿ ಮತ್ತು ಮಣ್ಣಿನ ಗೌರಿ ಮೂರ್ತಿನೇ ತಂದು ಪೂಜೆ ಮಾಡಿ ಅಂತ
ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಮಾಡೋರು ಸಹ ಯಾರು ಮೂರ್ತಿಗಳನ್ನ ಮಾಡೋರಿದಾರಲ್ಲ ಅದನ್ನ ಪಿ ಓ ಪಿ ಅನ್ನೇ ಯಾರು ಮಾಡಬಾರ್ದು. ಮಣ್ಣಿನ ಗಣೇಶ ಮಾಡಬಹುದು, ಅದರಲ್ಲೇ ಏನಾದರೂ ಅವರು ಮಣ್ಣಿಂದ ಉಪಯೋಗಿಸ್ಬೋದು ಹೊರತಾಗಿ ಪಿ ಓ ಪಿನ ಬ್ಯಾನ್ ಮಾಡಿದ್ದಾರೆ. ಯಾರಾದರೂ ಈ ರೀತಿಯಾಗಿ ಏನಾದರೂ ಪಿ ಓ ಪಿನಲ್ಲಿ ಮಾಡೋವಂಥದ್ದು ಕಂಡು ಬಂದರೆ ನಮ್ಮ ನಗರಸಭೆಯಿಂದ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದನೂ ಸಹಿತ ಅಧಿಕಾರಿಗಳು ಬರ್ತಾರೆ, ಅವರು ನಾವು ಎಲ್ಲ ಒಟ್ಟಿಗೆ ಬಂದು ಸೀಸ್ ಮಾಡ್ತೀವಿ. ಆಮೇಲೆ ಅದಕ್ಕೆ ತಕ್ಕಂತೆ ಏನಿದೆ ಕಾನೂನು ಅಡಿಯಲ್ಲಿ ಅದೇ ಒಂದು ಶಿಕ್ಷೆ ಆಗುತ್ತೆ ಅವ್ರಿಗೆ. ಅದರಿಂದ ಅದು ತುಂಬ ಸ್ಟ್ರಿಕ್ಟಾಗಿ ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ನಮಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದನೂ ಕೂಡ ಅವರು ಇನ್ಸಿಸ್ಟ್ ಮಾಡಿದ್ದಾರೆ. ಜೊತೆಗೆ ನಾವು ನಗರಸಭೆಯಿಂದನೂ ಇದನ್ನು ಒಂದು ಸಾರ್ವಜನಿಕ ಕಳಕಳಿಯಿಂದ ಪರಿಸರಕ್ಕೆ ಹಾನಿ ಉಂಟು ಮಾಡಬಾರ್ದು ಅನ್ನೋ ಇದರಿಂದ ಹೇಳ್ತಾ ಇದ್ದೀವಿ. ಈ ರೀತಿಯಾಗಿ ಯಾರಿಗಾದರೂ ಸಾರ್ವಜನಿಕರಿಗೆ ಏನಾದರೂ ಕಂಡು ಬಂದರೆ ಅವರು ಸಹಿತ ನಮಗೆ ತಿಳಿಸಿ ನಾವು ಆ ಥರದ್ದು ಮೂರ್ತಿಗಳನ್ನ ನಾವು ಸೀಸ್ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಮಣ್ಣಿನಲ್ಲಿ ಮಾಡಿರೋಂಥ ಮೂರ್ತಿಗಳನ್ನ ಉಪಯೋಗಿಸಿ ಅಂತ ಹೇಳ್ತಾ ಇದ್ದೀನಿ. ಮೇಡಮ್, ಈ ಗಣಪತಿ ಬಿಡೋದಕ್ಕೆ ಏನು ವ್ಯವಸ್ಥೆ ಮಾಡಿದ್ದಾರೆ ನಗರಸಭೆಯಿಂದ? ನಗರಸಭೆಯಿಂದ ಯಾವಾಗಲೂ ಪ್ರತಿ ವರ್ಷ ನಮಗೆ ಒಂದು ಅದು ಜವಾಬ್ದಾರಿ ನಮಗೆ ಕೊಡ್ತಾರೆ ಸರ್. ಜಾಜಿಕಟ್ಟೆನಲ್ಲಿ ಒಂದು ಹೊಂಡ ಥರ ಮಾಡಿಬಿಟ್ಟು ಅಲ್ಲಿ ನೀರು ತುಂಬಿಸಿ ಅಲ್ಲಿ ಗಣಪತಿನ ವಿಸರ್ಜನೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತೀವಿ ಪ್ರತಿ ವರ್ಷ. ಈ ವರ್ಷನೂ ಈಗ ನಮಗೆ ಇನ್ನು ಇನ್ಸ್ಟ್ರಕ್ಷನ್ನು ಯೂಶ್ವಲಿ ಬರುತ್ತೆ ಪ್ರತಿ ವರ್ಷದಂಗೆ, ಅದೇ ರೀತಿಯಾಗಿ ನಾವು ಕ್ರಮ ಕೈಗೊಳ್ತೀವಿ ಸರ್. ಮತ್ತು ಈಗ ಆಯಿಲ್ ಪೇಂಟ್ ಎಲ್ಲ ಅದರಲ್ಲಿ ಇದಾಗ ಡಿಸ್ಪೋಸಲ್ ಆಗುತ್ತಲ್ಲ, ಅದನ್ನು ಹೇಗೆ ಇದು ಮಾಡ್ತೀರ? ಈ ಹೊಂಡ ತೆಗ್ದಿರ್ತೀರಲ್ಲ, ಆಯಿಲ್ ಪೇಂಟ್ ಎಲ್ಲ ಆಗುತ್ತೆ, ಕೆಲವೆಲ್ಲ ಆಯಿಲ್ ಪೇಂಟ್ ಗಣಪತಿಗಳು ಅದೆಲ್ಲ ಬರುತ್ತೆ, ಆ ಒಂದು ಎನ್ವೈರನ್ಮೆಂಟ್ ಆಫ್ ಪೊಲ್ಯೂಷನ್ ಹೇಗೆ ಅವಾಯ್ಡ್ ಮಾಡ್ತೀರಾ ಮೇಡಮ್? ಅದನ್ನೇ ಮಾಡಬಾರ್ದು ಅಂತ ಜನಗಳಲ್ಲಿ ಅದಕ್ಕೆ ಕೇಳ್ಕೊತಾ ಇದ್ದೀವಿ ಸರ್. ಈಗ ಮಣ್ಣಿನ ಗಣಪತಿನೇ ಉಪಯೋಗಿಸಿ ಅಂತ ಹೇಳ್ತಾ ಇರೋದು, ಅದು ಬಂದಿದ್ದನ್ನು ನಾವು ಇಲ್ಲೇ ಮಾಡಲೇಬೇಕಾಗುತ್ತೆ. ಅದರಿಂದ ಅದು ಅದನ್ನು ನಾವು ಒಂದು ಅದಕ್ಕೆ ನಾವು ಗಣಪತಿ ವಿಸರ್ಜನೆ ಮಾಡೋದಕ್ಕೆ ಎಲ್ಲೆಲ್ಲೋ ಜನಗಳು ಅಲ್ಲಲ್ಲೇ ಮನೆ ಹತ್ರ ಬಕೆಟಲ್ಲಿ ಹಾಕೊಂಡು ಅಲ್ಲೇ ಚೆಲ್ಲಬಾರ್ದು ಅನ್ನೋ ರೀತಿಯಿಂದ ಒಂದು ಕಡೆ ಯಾವುದಾದ್ರೂ ಒಂದು ಕಡೆ ವಿಲೆ ಮಾಡಲಿ ಅಂತ ಹೇಳ್ಬಿಟ್ಟು ಹೊಂಡದ ವ್ಯವಸ್ಥೆ ಮಾಡಿ ಅಲ್ಲಿ ನೀರು ತುಂಬಿಸಿ ಅಲ್ಲಿ ಬಂದು ತಂದು ಬಿಡ್ಲಿ ಜನಗಳು ಅಂತ ಹೇಳ್ತಾ ಇದ್ವಿ. ವ್ಯವಸ್ಥೆ ವ್ಯವಸ್ಥೆ ಮಾಡಿಸಿ ಅದಕ್ಕೆ ಎಲ್ಲರೂ ಒಂದು ಕಡೆ ಬಿಟ್ಟು ಎಲ್ಲ ಕಡೆನೂ ಅದು ಪೊಲ್ಯೂಷನ್ ಆಗೋದು ಅಂದ್ರೆ ಮಾಲಿನ್ಯ ಆಗೋದು ತಪ್ಪುತ್ತೆ ಅಂತ ಹೇಳ್ಬಿಟ್ಟು ಒಂದ್ ಕಡೆ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲರೂ ಸಾರ್ವಜನಿಕರು ಅದನ್ನ ಉಪಯೋಗಿಸ್ಕೋಬೇಕು ಅಂತ ಕೇಳ್ತೀವಿ. ಶಿರಾನಗರದ ಪೇಶ್ವಾ ಮೊಹಲ್ಲಾದ ವಾರ್ಡ್ ನಂಬರ್ 23ರಲ್ಲಿರುವ ಜೆಡಿಎಸ್ ಕಾರ್ಯಕರ್ತರಿಂದ ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರಿಗೆ ನೀಡುತ್ತಿರುವ ದವಸ ಧಾನ್ಯಗಳಿಗೆ ಚಾಲನೆ ನೀಡಿದ ಶಾಸಕ ಬಿ ಸತ್ಯನಾರಾಯಣ್. ಶಿರಾನಗರದ ಪೇಶ್ವಾ ಮೊಹಲ್ಲಾದ ವಾರ್ಡ್ ನಂಬರ್ 23ಕ್ಕೆ ಸೇರಿದ ಜೆಡಿಎಸ್ ಕಾರ್ಯಕರ್ತರಿಂದ ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರಿಗೆ ನೀಡುತ್ತಿರುವ ದವಸ ಧಾನ್ಯಗಳಿಗೆ ಚಾಲನೆ ನೀಡಿದ ಶಾಸಕ ಬಿ ಸತ್ಯನಾರಾಯಣ್. ಈ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಮೆಕ್ಯಾನಿಕ್ ರಹಮತ್, ಉಪಕರ್ ರಹಮತ್, ಜೆಬಿ ನಮತ್, ಅನ್ಸರ್ ಅಜರತ್ ಮುಂತಾದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ದಿವಸದಲ್ಲಿ ನಾನು ಎಲ್ಲಾ ನಗರದ ಪ್ರದೇಶಗಳು ಹಳ್ಳಿಗಳ ಪ್ರದೇಶ ಎಲ್ಲ ಕಡೆ ಹೋಗಿ ನಾನು ಕುದ್ದು ನಿಮ್ಮ ಸೈಟ್ಗಳನ್ನ ಪರಿಶೀಲನೆ ನಾನು ಕೊಟ್ಟಿರೋಷ್ಟು ಸೈಟು ಜಮೀನು ಒಂದು ಕೋಟಿ ರೂಪಾಯಿ ಮಾಡ್ಕೊಂಡಿದ್ದಾರೆ ಅಂತ ದೀಪ ಹಚ್ಚಿತ್ತು ನಿಮ್ಮ ಹೆಸರದಿಂದ, ನೀವು ಮಾಡ್ಕೊಡ್ರಿ ಇಲ್ಲಿ ದೀಪ ಹಚ್ಚು ಬಿಡು ಅವ್ರು ಹೇಳ್ತಾರೆ ಈಗ ಹೇಳ್ತಾರೆ ನನಗೆ ಈಗ ಮೇಲೆ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.